हाय हेलो फ्रेंड्स एल्लरिगू नमस्कार कीर्तनास होम कुकिंग चैनल के स्वागत इवतु नानु भाला सिंपल आगिरुवंत ओट्स उत्तपम हेगे माडोदंत तोरिसिकोड्ता इदीनि नन्न हेच्चिन रेसिपीसिगागि नन्न चैनल न सब्सक्राइब माडि सपोर्ट माडि फ्रेंड्स इवाग हेगे माडोदंत नोडोण इल्लि नानु ओंदु अर्ध बौलष्टु ओट्स अन्नु तगोंडिदीनि ಇವಾಗ ಇದನ್ನು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಎರಡು ನಿಮಿಷ ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಎರಡು ನಿಮಿಷ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನು. ಇವಾಗ ಮಿಕ್ಸಿ ಜಾರಿಗೆ ನಾನೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಓಟ್ಸನ್ನು ಹಾಕ್ತಾ ಇದ್ದೀನಿ. ಇವಾಗ ಹಾಕಿಬಿಟ್ಟು ಸಣ್ಣಗೆ ಪೌಡರ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ ರುಬ್ಕೊಂಡಿದ್ದೀನಿ, ಸಣ್ಣಕ್ಕೆ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗತ್ತೆ. ಇವಾಗ ನಾನು ಬೌಲಿಗೆ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಓಟ್ಸ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು, ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಯಾವ ಬೌಲಲ್ಲಿ ನಾನು ಅಳತೆ ಮಾಡ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಎರಡು ಬೌಲಷ್ಟು ನೀರನ್ನ ತಗೊಂಡಿದ್ದೀನಿ. ಇವಾಗ ಯಾವುದೇ ರೀತಿ ಗಂಟು ಇಲ್ಲದೆ ಥರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಸಿಂಪಲ್ಲಾಗಿದೆ ಫ್ರೆಂಡ್ಸ್ ಮಾಡೋದು, ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ಒಂದು ಸತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾವುದೇ ರೀತಿ ಗಂಟು ಇಲ್ಲದೇ ಇರೋ ಥರ. ಇಷ್ಟಾದರೆ ಸಾಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಎರಡು ಮೆಣಸಿನಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಂತಂದರೆ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಉತ್ತಪ್ಪಮ್ ಕೂಡ ಮಾಡ್ಕೋಬೋದು. ಇವಾಗ ತಟ್ಟೆ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇದನ್ನ ನೆನೆಯೋಕೆ ಬಿಡೋಣ. ನೋಡಿ ಇವಾಗ 20 ನಿಮಿಷ ಆಗಿದೆ, ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇವಾಗ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ, ಉತ್ತಪ್ಪಮ್ ಮಾಡೋಣ. ಇಲ್ಲಿ ನಾನು ತವಾ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಆಯಿಲ್ ಹಚ್ತಾ ಇದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಹಚ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಉತ್ತಪ್ಪಮ್ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎರಡು ಸೈಡು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಇದು ಮಾಡೋದು ಬಂದುಬಿಟ್ಟು ಭಾಳ ಸುಲಭ ಆಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ ಭಾಳ ಹೆಲ್ದಿ ಆಗಿರುವಂಥ ರೆಸಿಪಿ ಇದು. ಭಾಳ ಇನ್ಸ್ಟಂಟಾಗಿಯೂ ಕೂಡ ಮಾಡ್ಕೋಬೋದು. ಒಂದು ಸತ ನೀವು ಕೂಡ ಇದನ್ನ ಟ್ರೈ ಮಾಡಿ. ಇವಾಗ ನೋಡಿ ಉತ್ತಪ್ಪಮ್ ರೆಡಿಯಾಗಿದೆ, ತಟ್ಟೆ ಹಾಕ್ಕೊಂಡಿದ್ದೀನಿ. ಇದೇ ಥರ ಸುಮಾರು ನಾನು ಉತ್ತಪ್ಪಮ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು ಸತ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.